Amore, ಕಾಫಿ ತಗೋ. ನಿನ್ ಸಂಬಳ ನಾಳೆಯಿಂದ ಕೆಲ್ಸಕ್ಕೆ ಬರಬೇಡ. ಯಾಕಮ್ಮವ್ರೆ, ನಾನೇನ್ ತಪ್ಪು ಮಾಡ್ದೆ? ನೀನೇನ್ ತಪ್ಪು ಮಾಡಿಲ್ವೇ, ಬಸರಿ ಹೆಂಗ್ಸು ಕೆಲಸ ಮಾಡಬಾರ್ದು ಅಂತ. ನಂಗೇನು ಆಗಕ್ಕಿಲ್ಲ ಅಮ್ಮವ್ರೆ. ಅಯ್ಯೋ ಪೆದ್ಮುಂಡೆದೆ, ಬಸರಿ ಹೆಂಗ್ಸು ಹೆಚ್ಚಿಗೆ ಕೆಲಸ ಮಾಡಬಾರ್ದು ಅಂತ ಗೊತ್ತಿಲ್ವಾ? ಪ್ರತಿ ತಿಂಗಳು ಬಂದು ಸಂಬಳ ತಗೊಂಡೋಗು, ದಿನ ಬಂದು ಏನಾದರೂ ಅಡುಗೆ ಮಿಕ್ಕಿದ್ರೆ ತಗೊಂಡೋಗು, ಹೆರಿಗೆ ಆದ್ಮೇಲೆ ಕೆಲ್ಸಕ್ಕೆ ಬಾ. ನೀವೆಷ್ಟು ಒಳ್ಳೆಯವರು ಅಮ್ಮವ್ರೆ, ದೇವ್ರು ನಿಮ್ಮನ್ನು ಸಂದಕ್ಕೆ. ಹೋಗ್ಬಾ. ಗೊತ್ತಿನ ಅಮ್ಮವ್ರೆ. ಗೌರಿ ಬಂದೇಮ್ಮ. ಬಾಮ ಗೌರಿ. ಏನಮ್ಮ ಇನ್ನೂ ಅದನ್ನೇ ಯೋಚನೆ ಮಾಡ್ತಿದ್ದೀಯಾ? ನೋಡು, ಮದುವೆ ಆದ ಹೊಸ್ತ್ರಲ್ಲಿ ಗಂಡ ಹೆಂಡತಿನ ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ದಿವಸ ತಗೊಳುತ್ತೆ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಏನು ಯೋಚನೆ ಮಾಡಬೇಡ ಗೌರಿ. ಈಗ ನೀನು ಗರ್ಭಿಣಿ, ನೀನು ದುಃಖ ಪಟ್ಕೊಂಡ್ರೆ ಹೊಟ್ಟೆಲಿರೋ ಮಗುಗೆ ತೊಂದರೆ ಆಗುತ್ತೆ. ನಾನು ಹೇಳೋದು ಗೊತ್ತಾಯ್ತಾ? ಆ ಡಾಕ್ಟ್ರು ಅದು ಇದು ಅಂತ ಏನೇನೋ ಹೇಳ್ತಾರೆ, ರೆಸ್ಟ್ ತಗೋ ಅಂತಾರೆ, ಆದರೆ ನಿನ್ನ ಕೆಲಸ ಯಾವಾಗಲೂ ಮಾಡ್ತಾನೇ ಇರಬೇಕು. ಹಾಂ ಬಾಮ್ಮ ಗೌರಿ, ಕೂತ್ಕೋ ಬಾ. ಇರಲಿ, ಪರವಾಗಿಲ್ಲ ಬಾ. ಕೆಲಸ ಅಂದ ಹಾಗೆ ನನ್ನ ಜ್ಞಾಪಕಕ್ಕೆ ಬಂತು, ನಾನು ಬಸರಿಯಾಗಿದ್ದಾಗ ನಮ್ಮಮ್ಮ ಮನೆ ಕೆಲಸವಳನ್ನ ಕಳಿಸ್ಬಿಟ್ರು. ಯಾಕೆ ಅಂತ ಕೇಳು. ಯಾಕೆ? ಯಾಕೆ ಅಂದ್ರೆ ಮನೆ ಕೆಲಸ ಮಾಡಿದ್ರೆ ಹೆರಿಗೆ ಸುಲಭವಾಗುತ್ತೆ. ನಮ್ಮನೇಲಿ ಯಾಕೂ ಕೆಲಸದವಳು ಇಲ್ವಲ್ಲಮ್ಮ. ಅಂದ್ರೆ ಮನೆ ಕೆಲಸ ಎಲ್ಲ ನೀನೇ ಮಾಡ್ಕೋತೀಯ? ಕೆಲಸ ಮಾಡೋದೆ ನನ್ನ ಅಭ್ಯಾಸ ಅಮ್ಮ. ಅಯ್ಯಯ್ಯೋ, ಮನೆ ಕೆಲಸ ಮಾಡೋ ಅಭ್ಯಾಸ ಮರೆತು ಬಹಳ ವರ್ಷ ಆಗೋಯ್ತು. ನಮ್ಮನೆ ಕೆಲಸದವಳು ಈವತ್ತೆ ಹೊರಟೋದ್ಲು. ಬೇರೆಯವ್ರನ್ನ ನಮ್ಮ ಮನೇಲಿ ಇಟ್ಕೋಣ ಅಂದ್ರೆ ಮನೆ ತುಂಬಾ ದುಡ್ಡು ಒಡವೆ ಎಲ್ಲ ಇದೆ. ನೀನೇ ಹೇಳು, ಹೊಸಬ್ರನ್ನ ಹೇಗಿಟ್ಕೊಳ್ಳೋದು? ಹೌದಮ್ಮ, ನೀವ್ ಹೇಳೋದು ನಿಜನೇ. ಬೇಕಾದ್ರೆ ನಿಮ್ ಕೆಲಸದವಳು ಬರೋವರೆಗೂ ನಾನೇ. ನೀನು ದೇವ್ರೆ ದೇವ್ರೆ, ನೀನು ನಮ್ಮನೆ ಕೆಲಸ ಮಾಡ್ತೀಯ? ಬೇಡಮ್ಮ ಬೇಡ. ಏನಮ್ಮ, ನನಗ್ ತಾಯಿ ಹಾಗಿರೋ ನಿಮ್ಮನೇಲಿ ಮಗಳಾಗಿ ನಾನ್ ಕೆಲಸ ಮಾಡೋದು ತಪ್ಪೇನಮ್ಮ? ನಿನಗ್ ತಪ್ಪು ತೋರ್ದೆ ಇದ್ರು ನಿನ್ ಪ್ರೀತಿ ಗಂಡನ್ನ ಒಂದ್ ಮಾತು ಕೇಳಿದ್ರೆ ಯಾವ್ದಕ್ಕೂ ಒಳ್ಳೇದಲ್ವಾ? ತಾಯಿ ಮಗಳು ಒಂದಾದ್ಮೇಲೆ ನಿಮ್ ಮಧ್ಯೆ ನನ್ ಪರ್ಮಿಷನ್ ಯಾಕೆ? ನೀವುಂಟು ಅವಳುಂಟು. ಗೌರಿ ನಾ ಬರ್ತೀನಿ. ನಿಮ್ ಗಂಡಂದು ಎಷ್ಟು ದೊಡ್ಡ ಮನಸ್ಸು ಗೌರಿ. ಬಸ್ನಲ್ಲಿ ಎರಡೆರಡು ಪಾತ್ರೆ ಇದೆ, ತೊಳೆದ್ರೆ ಬೇಗ ಅಡಿಗೆ ಮಾಡ್ಬೋದು. ತೊಳಿತೀನಮ್ಮ. ಕೂತ್ಕೋ ಕೂತ್ಕೋ. ಕಲ್ಯಾಣಿ, ಅಮ್ಮ ಕಲ್ಯಾಣಿ. ಏನಮ್ಮ? ಅಕ್ಕನ್ಗೆ ಸ್ವಲ್ಪ ಸಹಾಯ ಮಾಡು ಬಾರೆ. ನನ್ ಡಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದೀನಮ್ಮ. ಆಮೇಲೆ ಮಾಡಿದ್ರಾಯ್ತು ಕಣೆ. ಪರವಾಗಿಲ್ಲ ಬಿಡಿಮ್ಮ, ಅವಳೆ ಯಾಕೆ, ನಾನೇ ತೊಳಿತೀನಿ. ಜನಕ್ಕೆ ಎರಡು ಕಡೆ ಅಡಿಗೆ ಯಾಕೆ? ಇನ್ಮೇಲೆ ಒಂದೇ ಕಡೆ ಅಡಿಗೆ ಮಾಡೋಣ. ನೋಡು, ಬೇಗ ಬೇಗ ಬಟ್ಟೆ ಒಗೆದು ಪಾತ್ರೆ ತೊಳೆದು ಬಂದು ಅಡಿಗೆ ಮಾಡು. ಆಮೇಲೆ ಏನಾಯ್ತು ಗೊತ್ತಾ? ಏನಾಯ್ತು? ಏನೂ ಇಲ್ಲ. ಅವತ್ತು ಅಯ್ಯಯ್ಯೋ, ಕೆಲಸದವಳು ಬರ್ತಾಳೆ, ಅನ್ನ ಸ್ವಲ್ಪ ಜಾಸ್ತಿ ಇಡು. ಬಸರಿ ಹೆಂಗ್ಸಲ್ವಾ, ಜಾಸ್ತಿ ಹೊಟ್ಟೆ ಹೆಸರಿರುತ್ತೆ. ಆಯ್ತಮ್ಮ. ಸ್ವಲ್ಪ ದಿನ ನಾನೊಬ್ಬನೇ ಮಲ್ಕೋಬೇಕು ಅಂದ್ಕೊಂಡಿದ್ದೀನಿ.
ಬದಲಾಗಿದ್ದೀರಾ? ಯಾಕೆ ಬದಲಾಗಿದ್ದೀರಾ? ಬೇಕು ಅಂತನ ನನಗೆ ಯಾಕೆ ಕಷ್ಟ ಕೊಡ್ತಿದ್ದೀರಾ? ನನಗೂ ಒಂದು ಅರ್ಥ ಆಗ್ತಿಲ್ಲ ರೀ. ನಾವು ಬೇರೆ ಮನೆಗೆ ಹೋಗೋಣ.